ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಬನ್ನಿ ಈ ದಿನ ನಾವುಗಳು ಸ್ಥಿರವಾದ ಕುಟುಂಬದ ಹತ್ತನೇ ಅಸ್ಥಿವಾರವನ್ನು ತಿಳಿದುಕೊಳ್ಳೋಣ ಎಲ್ಲಿದೆ ಗೊತ್ತುಂಟಲ್ಲ ವಿಮೋಚನೆ ಕಾಂಡ ಇಪ್ಪತ್ತನೇ ಅಧ್ಯಾಯದ ಹದಿನೇಳನೇ ವಚನ ಹೀಗೆ ಹೇಳ್ತಾ ಇದೆ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು ಮತ್ತೊಬ್ಬರಿಗೆ ಸಂಬಂಧಪಟ್ಟದ್ದು ನಿನಗೆ ಬೇಕು ಎಂಬುದಾಗಿ ನೀನು ಆಶಿಸಬಾರದು ದುರಾಸೆ ಇಲ್ಲದವನಾಗಿರಬೇಕು ದುರಾಸೆಯಿಂದ ಇರಬಾರದು ಎಂಬುದಾಗಿ ಹೇಳುವುದರ ಅರ್ಥವೇನು ಎಂಬುದಾಗಿ ನೋಡೋದಾದರೆ ನಾವು ಇರುವುದರಲ್ಲಿಯೇ ತೃಪ್ತರಾಗಿರಬೇಕು ಇದನ್ನು ನಾನು ಕ್ಲುಪ್ತವಾಗಿ ಹೇಗೆ ತೃಪ್ತರಾಗಿರಬಹುದು ಅನ್ನುವ ವಿಷಯದಲ್ಲಿ ನಿಮಗೆ ತಿಳಿಸಲು ಬಯಸುತ್ತೇನೆ ಮೊದಲಿಗೆ ನಾವು ದೇವರಿಗೆ ನಮಗೆ ಏನು ಕೊಟ್ಟಿದ್ದಾನೋ ಅದಕ್ಕೆ ಸ್ತೋತ್ರ ಮಾಡಿ ನಾವು ತೃಪ್ತರಾಗಿರೋಣ ಇರುವುದಕ್ಕಾಗಿ ದೇವರ ಸ್ತೋತ್ರ ಎಂಬುದಾಗಿ ನಾವು ಹೇಳೋಣ ಪ್ರೇರೆ ಯಾಕಂದರೆ ದೇವರು ನಮಗೆ ಕೊಟ್ಟಿದ್ದಾನೆ ಒಂದು ವೇಳೆ ನಾನು ನಿಮ್ಮೆಲ್ಲರನ್ನು ಕರೆದು ನಿಮ್ಮ ಕೈಗಳಲ್ಲಿ ನಾನು ಯಾವುದಾದ್ರೂ ಕಾಲನ್ನು ಕೊಡುವುದಾದರೆ ಒಬ್ಬೊಬ್ಬರ ಕೈಯಲ್ಲಿ ಬರುವ ಆ ಪ್ರಮಾಣ ಬೇರೆ ಬೇರೆ ಇರುತ್ತದೆ ಒಂದೇ ಪ್ರಮಾಣದಲ್ಲಿ ನಮ್ಮ ಕೈ ತುಂಬ ಕಾಲುಗಳು ಬರೋದೇ ಇಲ್ಲ ಒಬ್ಬೊಬ್ಬರಿಗೆ ಅವರ ಅಳತೆಯಷ್ಟು ಕಾಳುಗಳು ಬರುತ್ತವೆ ಅದಕ್ಕೆ ಅರ್ಥವೇನೆಂದರೆ ದೇವರು ಕೊಡುವಾಗ ದೇವರ ಸಮಾನತೆ ಏನಂದರೆ ಎಲ್ಲರಿಗೂ ಅವರವರ ಅವಸರ ಅವರವರ ಸಾಮರ್ಥ್ಯದ ಪ್ರಕಾರ ದೇವರು ಕೊಡುವವನೇ ಆಗಿದ್ದಾನೆ ಈ ಕಾರಣಕ್ಕೋಸ್ಕರ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು ನನಗೆ ದೇವರು ಕೊಟ್ಟಿರುವುಗಳಲ್ಲಿ ನಾನು ತೃಪ್ತಿಯಾಗಿರುತ್ತೇನೆ ದೇವರಿಗೆ ಆ ವಿಷಯದಲ್ಲಿ ನಾನು ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ ನಾವು ಹೇಳಬೇಕು ಪ್ರೇರೆ ಹಾಗಾಗಿ ಇಲ್ಲದವುಗಳಿಗಾಗಿ ನಾವು ಆಶಿಸದೆ ಇರುವುದಕ್ಕಾಗಿ ಸ್ತೋತ್ರವನ್ನು ಮಾಡೋಣ ಅದರಲ್ಲಿ ಸಂತೋಷವಾಗಿರುವುದನ್ನು ರೂಢಿ ಮಾಡಿಕೊಳ್ಳೋಣ ಎರಡನೆಯ ಸಲಹೆ ಏನಂತ ಹೇಳಿದ್ರೆ ನಮ್ಮನ್ನು ನಮ್ಮದವುಗಳನ್ನು ಅವುಗಳನ್ನು ಇನ್ನೊಬ್ಬರೊಟ್ಟಿಗೆ ಹೋಲಿಸಿಕೊಳ್ಳುವುದು ಬೇಡ ಇನ್ನೊಬ್ಬರ ಸಂಬಂಧಗಳು ಅವರ ಮನೆ ಅವರ ರೂಪ ಅವರಿಗಿರುವ ವಸ್ತುಗಳು ಆಸ್ತಿಪಾಸ್ತಿಗಳ ಬಗ್ಗೆ ನಾವು ಹೋಲಿಸಿಕೊಳ್ಳುವುದು ಬೇಡ ಇತ್ತೀಚಿನ ದಿನಗಳಲ್ಲಿ ಅನೇಕರು ತಮಗಿರುವುಗಳನ್ನು ಫೋಟೋಗಳು ತೆಗೆದುಕೊಂಡು ಅವರುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ ಏನೂ ಇಲ್ಲದವರು ಅದನ್ನು ನೋಡಿ ಒಂದು ರೀತಿಯಾದಂಥ ಬೇಸರಕ್ಕೆ ಒಳಗಾಗಿದ್ದಾರೆ ಇಂಥವುಗಳು ನಮಗಿಲ್ಲವಲ್ಲ ಎಂಬುದಾಗಿ ಹಾಗಾಗಿ ನಾವೇನು ಮಾಡ್ತಾ ಇದ್ದೇವೆ ಇಂಥದ್ದು ನನಗಿಲ್ಲವಲ್ಲ ಎಂಬುದಾಗಿ ಹೇಳುವುದು ನನಗೆ ಹತಾಶೆಯ ಉಂಟು ಮಾಡುತ್ತೆ ನಾನೇನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವ್ರಿಗಿದೆಯಲ್ಲ ಎಂಬುದಾಗಿ ಉಳಿಸಿಕೊಳ್ತಾ ಇದ್ದೇನೆ ಹೀಗೆ ಉಳಿಸಿಕೊಳ್ಳುವುದು ಬೇಡ ಈಗಾಗಲೇ ಹೇಳಿದಂತೆ ನಿನಗೇನು ಬೇಕೋ ದೇವರು ಅದನ್ನು ಕೊಟ್ಟಿದ್ದಾನೆ ನೀವು ಯಾರ ಬಳಿಗೆ ಹೋದರು ಯಾರ ಮನೆಗೆ ಹೋದರು ಅವರ ಬಳಿಯಲ್ಲಿ ಏನಿದೆ ನನ್ನ ಬಳಿಯಲ್ಲಿ ಏನಿದೆ ಎಂಬುದಾಗಿ ನೀವುಗಳು ದಯವಿಟ್ಟು ತೂಕ ಹಾಕಿ ನೋಡಿಕೊಳ್ಳಬೇಡಿ ಅವರಿಗೆ ಕೊಟ್ಟಿದ್ದನ್ನು ದೇವರು ಕೊಟ್ಟಿದ್ದಾನೆ ನಿನಗೆ ಕೊಟ್ಟಿದ್ದನ್ನು ಸಹ ದೇವರು ಕೊಟ್ಟಿದ್ದಾನೆ ಪ್ರೇರೆ ಈ ಕಾರಣಕ್ಕೋಸ್ಕರವಾಗಿಯೇ ಎರಡನೇ ಸಲಹೆ ನಮ್ಮನ್ನು ಇನ್ನೊಬ್ಬರ ಜೊತೆಗೆ ಹೋಲಿಸಿಕೊಳ್ಳುವುದು ಬೇಡವೇ ಬೇಡ ಪ್ರೇರೆ ಮೂರನೆಯ ಸಲಹೆ ಏನಂದರೆ ಸಾಧ್ಯವಾದ ಮಟ್ಟಿಗೆ ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡೋಣ ದೇವರ ವಾಕ್ಯ ಹೇಳುತ್ತದೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕೆಂದು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಈ ಕಾರಣಕ್ಕೋಸ್ಕರವಾಗಿ ಅನೇಕ ಸಹ ನಾವೇನು ಹೇಳ್ಕೊಳ್ತೀವಿ ಅಂದರೆ ನಾವು ಏನು ಇಲ್ಲದವರು ನಾವು ಗತಿ ಇಲ್ಲದವರು ನಾವು ಬಡವರು ಎಂಬ ಆಲೋಚನೆಗೆ ಬರ್ತೇವೆ ನಾವು ತೆಗೆದುಕೊಳ್ಳಬೇಕು ಈಸ್ಕೊಳ್ಳಬೇಕು ಎಂಬ ಆಲೋಚನೆಯಲ್ಲಿರ್ತೇವೆ ಪ್ರಿಯರೇ ಎಸ್ ನಾವು ತೆಗೆದುಕೊಳ್ಳುವವರೇ ಆಗಿರಬಹುದು ಆದರೂ ನಾವು ಕೊಡುವವರೇ ಆಗಿದ್ದೇವೆ ಸ್ವಲ್ಪ ಆಲೋಚನೆ ಮಾಡಿ ನಮಗೆ ಕೊಟ್ಟಿರುವ ಸಂಪನ್ಮೂಲಗಳು ನಮಗೆ ಕೊಟ್ಟಿರುವ ಆಶೀರ್ವಾದಗಳನ್ನು ಖಂಡಿತ ನಾವು ಇತರರೊಂದಿಗೆ ಹಂಚಿಕೊಳ್ಳಬಹುದು ಅಬ್ರಹಾಮನ ಆಶೀರ್ವಾದ ನಮಗೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವಲ್ಲವಾ ಹಾಗೆ ದೇವರು ವಾಕ್ಯ ಹೇಳುತ್ತದಲ್ವಾ ಅಬ್ರಹಾಮನ ಆಶೀರ್ವಾದವೆಂದರೆ ಏನು ಅಬ್ರಹಾಮನ ಆಶೀರ್ವಾದವೆಂದರೆ ಅಬ್ರಹಾಮನೇ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ನಿನ್ನ ಮೂಲಕ ಇತರರನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಈ ಕಾರಣಕ್ಕೋಸ್ಕರ ನೀವುಗಳು ಇತರರಿಗೆ ಸಹಾಯ ಮಾಡಲು ಶಕ್ತರೆಂಬುದಾಗಿ ನಂಬಬೇಕು ಹಾಗಲೇ ತೃಪ್ತಿ ಜೀವನ ಶುರು ಆಗುತ್ತೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡುವಂಥವರು ಆಗಬೇಕು ಪ್ರೇರೆ ಒಂದು ವೇಳೆ ನಾವು ಒಂದು ತಿಮೋತಿ ಆರನೇ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತು ವಚನಗಳನ್ನು ನೋಡುವುದಾದರೆ ದೇವರು ಕೊಟ್ಟಂಥ ಆ ಐಶ್ವರ್ಯದಲ್ಲಿ ದೇವರು ಕೊಟ್ಟ ಆಶೀರ್ವಾದಗಳಲ್ಲಿ ನಾವು ಸಹ ಪರೋಪಕಾರ ಮಾಡಬೇಕು ಇತರರಿಗೆ ಸಹಾಯ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಅಲ್ಲಿ ಹೇಳುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ ಈ ಕಾರಣಕ್ಕೋಸ್ಕರವಾಗಿ ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡೋಣ ನಾಲ್ಕನೆಯ ಸಲಹೆ ಏನಂತ ಹೇಳಿದ್ರೆ ನಾವು ನಿತ್ಯ ನಿತ್ಯವಾದವುಗಳ ಮೇಲೆ ಮನಸ್ಸನ್ನು ಇಡಬೇಕು ಎಸ್ ಇರುವುದರಲ್ಲೇ ಸಂತೋಷವಾಗಿರಬೇಕು ಹೋಲಿಕೆ ಮಾಡಿಕೊಳ್ಳುವುದು ಬೇಡ ಜೊತೆಗೆ ನಾವುಗಳು ಇನ್ನೊಬ್ಬರಿಗೆ ಸಹಾಯ ಮಾಡೋಣ ಮತ್ತು ನಿತ್ಯವಾದವುಗಳ ಮೇಲೆ ನಂಬಿಕೆ ಇಡೋಣ ಶಾಶ್ವತವಾದವುಗಳ ಮೇಲೆ ನಂಬಿಕೆ ಇಡೋಣ ನಾವು ಆಶಿಸುತ್ತಿರುವ ಯಾವ ವಸ್ತುಗಳು ಸಹ ನಮಗೆ ಶಾಶ್ವತವಲ್ಲ ಪ್ರೇರೆ ಈ ಲೋಕವನ್ನು ಬಿಟ್ಟು ಹೋಗಬೇಕಾದರೆ ಯಾವುದು ಬರುವುದಕ್ಕೆ ಸಾಧ್ಯವೇ ಇಲ್ಲ ನಿತ್ಯವಾಗಿರುವುದು ಯಾವುದು ಗೊತ್ತಾ ಅದು ನಿನ್ನ ರಕ್ಷಣೆ ನಿತ್ಯವಾಗಿರುವುದು ಯಾವುದು ಗೊತ್ತಾ ಅದು ದೇವರ ವಾಕ್ಯ ನಿತ್ಯವಾಗಿರುವುದು ಯಾವುದು ಗೊತ್ತಾ ಅದು ಆತ್ಮಗಳೇ ಆಗಿದ್ದಾರೆ ಪ್ರೇರೆ ಹಾಗಾಗಿ ನಿತ್ಯವಾದವುಗಳ ಮೇಲೆ ನಂಬಿಕೆಯನ್ನು ಇಡೋಣ ನಿತ್ಯವಾದಗಳನ್ನು ಆಶಿಸೋಣ ಆ ಮೂಲಕ ದೇವರ ವಾಕ್ಯ ನಮ್ಮನ್ನು ಕಟ್ಟಿ ನಡೆಸುವಂಥದ್ದಾಗಿದೆ ಪ್ರೇರೆ ಒಂದು ವೇಳೆ ನಾವು ಲೂಕರ್ ಬರೆದುವಾರ್ತೆ ಹನ್ನೆರಡು ಹದಿನೈದರಲ್ಲಿ ಕರ್ತನ ಹೇಳಿದ ಮಾತನ್ನು ನೋಡುವುದಾದರೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂಬುದಾಗಿ ಪ್ರೇರೆ ನಾವು ಆಸೆ ಪಡುವುದನ್ನು ನಿಲ್ಲಿಸಿದರೆ ಮನೆಯಲ್ಲಿ ಸಂತೋಷ ಬರುತ್ತದೆ ಆ ಯೋಚನೆ ಮಾಡಿ ಮನೆಯಲ್ಲಿ ಬರುವ ಎಲ್ಲ ಜಗಳಗಳಿಗೆ ಕಾರಣ ಏನು ಗೊತ್ತಾ ಅತಿಯಾದ ಆಸೆ ನನಗದಿಲ್ಲ ಇದಿಲ್ಲ ಎಂಬುದಾಗಿ ನಾವು ಮನೆಗಳಲ್ಲಿ ಜಗಳ ಮಾಡಿಕೊಳ್ತಾ ಇದ್ದೇವೆ ಅದು ಇದು ಇಸ್ಕೊಡು ಎಂಬುದಾಗಿ ಜಗಳ ಮಾಡಿಕೊಳ್ತಾ ಇದ್ದೇವೆ ಪ್ರೇರೆ ಆದರೆ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸಿ ಇತರರ ಜೊತೆ ಖಂಡಿತ ನೀವು ನಿಮ್ಮನ್ನು ನೀವು ಉಳಿಸ್ಕೊಳ್ಬೇಡ್ರಿ ಸಾಧ್ಯವಾದ ಇತರರಿಗೆ ಸಹಾಯ ಮಾಡ್ರಿ ನಿತ್ಯವಾದವನ್ನು ಹಿಡಿದುಕೊಳ್ಳ್ರಿ ಖಂಡಿತ ನಿಮ್ಮ ಕುಟುಂಬ ಸುಭದ್ರವಾದ ಕುಟುಂಬವಾಗುತ್ತದೆ ಇದರಲ್ಲಿ ನಂಬಿಕೆ ಇಡುವಂಥ ನೀವುಗಳು ನನ್ನ ಜೊತೆಗೆ ಏಕೆಭಸಿ ಪ್ರಾರ್ಥಿಸುತ್ತೀರಾ ಬನ್ನಿ ಪ್ರಾರ್ಥಿಸೋಣ ಕೃಪಾಮಯನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ನಾವು ಆಶಯನ್ನ ತೊರೆದು ಸಂತೃಪ್ತರಾಗಿರಬೇಕೆಂದು ತಿಳಿಸಿಕೊಟ್ಟ ಆತನೇ ನಿಮಗೆ ಸ್ತೋತ್ರ ಕರ್ತನೆ ಇತರರೊಂದಿಗೆ ಹೋಲಿಸಿಕೊಳ್ಳುತ್ತಾ ಇರುವುದನ್ನು ಮರೆತು ಕರ್ತನೆ ಇತರರಿಗೆ ಸಹಾಯ ಮಾಡದೆ ನಿತ್ಯತ್ವದ ಮೇಲೆ ಮನಸ್ಸೆಳದೆ ಜೀವಿಸಿದಲ್ಲಿ ನಮ್ಮೆಲ್ಲರನ್ನ ಮನ್ನಿಸು ಈ ದಿನದಿಂದ ಕರ್ತರೆ ನಾವಾದರೂ ನೀವು ಕೊಟ್ಟಿರುವ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ ಕರ್ತರೆ ರಾಜ ಅದು ಮಾತ್ರವಲ್ಲದೆ ಕರ್ತರೆ ನಮ್ಮನ್ನು ಇತರರೊಂದಿಗೆ ಹೋಲಿಸಿ ನೋಡಿಕೊಳ್ಳದೆ ನೀನು ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಮಹಿಮೆ ಪಡಿಸುವಂಥವರಾಗಿರುತ್ತೇವೆ ಸಾಧ್ಯವಾದರೆ ನಮಗಿಂತ ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡುತ್ತೇವೆ ಕರ್ತರೆ ಅದು ಮಾತ್ರವಲ್ಲದೆ ಯಾವುದು ನಿತ್ಯವೋ ಯಾವುದು ಶಾಶ್ವತವೋ ಅದನ್ನು ಹಿಡಿದುಕೊಳ್ಳುವಂತೆ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು ಕರ್ತರೆ ಹಾಗೆ ಮಾಡುತ್ತೀರಿ ಎಂಬುದಾಗಿ ನಂಬಿದ್ದೇನೆ ಕರ್ತನೆ ಈ ದಿನ ಕರ್ತನೆ ಈ ವಿಡಿಯೋ ನೋಡಿದ ಈ ಸ್ವರ ಕೇಳಿದ ಎಲ್ಲರಿಗೆ ಶುಭವಾಗಲಿ ಆಶೀರ್ವಾದ ಉಂಟಾಗಲಿ ಇರುವುದರಲ್ಲಿ ಅಸಂತೃಪ್ತರಾಗಿದ್ದು ನಿನಗಾಗಿ ಜೀವಿಸುವಂತೆ ಮಾಡು ಸ್ತುತಿ ಸ್ತೋತ್ರ ನಿಮಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ತಂದೆಯೇ ಆಮೇ ಪ್ರೇರೆ ಈ ಹತ್ತು ದಿನಗಳು ಈ ಅಸ್ಥಿವಾರಗಳ ಬಗ್ಗೆ ತಿಳಿಯುತ್ತಾ ನನ್ನೊಂದಿಗೆ ಪ್ರಯಾಣ ಮಾಡಿದಕ್ಕಾಗಿ ನಿಮಗೆ ಧನ್ಯವಾದಗಳು ದೇವರ ಚಿತ್ತವಿದ್ದರೆ ನಾಳೆ ಈ ಹತ್ತು ಅಸ್ಥಿವಾರಗಳನ್ನು ನಾವು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಯಾಕೆಂದರೆ ನಮಗೆ ಅಸ್ತಿವಾರಗಳು ಗೊತ್ತಿದೆ ನೆನಪಲ್ಲಿ ಇರೋದಿಲ್ಲ ಹಾಗಾಗಿ ಹೇಗೆ ನೆನಪಲ್ಲಿಟ್ಟುಕೊಳ್ಳಬೇಕೆಂಬುದಾಗಿ ನಾನು ನಿಮಗೆ ತಿಳಿಸುವುದಕ್ಕೆ ಬಯಸುತ್ತೇನೆ